వలజముకియరా నడువే మంచది, వనజముఖియర నడువే మంచది, కనక పుత్థళి అంటే కనక పుత్థళి అంటే రాజిప మనుమథన మదదాని మనోమథన మదదాని గెరగుత పీడన దూత ಹೀಗೆ ಬಾರಪ್ಪ. ಪ್ರಾತಿಕಾಮಿ, ಈ ಹಸ್ತಿನಾವತಿಯಲ್ಲಿ ಬೇಕೆಂದ ರಾಗ ಎಲ್ಲಿಗೂ ಹೋಗಬಲ್ಲಂತಹ ಸ್ವಾತಂತ್ರ್ಯ ನನಗುಂಟು. ಅಂತಹ ಸ್ವಾಮಿನಿಷ್ಠ ಸೇವಕ ನೀನು. ಏನು ಬಂದೆ? ನೀ ಒಂದಂತೆ ಈ ಹಸ್ತಿನಾಪುರದಲ್ಲಿ ಎಲ್ಲಿಯೂ ಹೇಗೋ ಯಾವ ಕಾಲಕ್ಕೂ ಹೋಗಿ ಬರುವಂತಹ ಸ್ವಾತಂತ್ರ್ಯ ಇದೆ. ಆದರೆ ಇಂದು ಆ ಸ್ವಾತಂತ್ರ್ಯದಿಂದ ಕಾರಣದಿಂದಲಾಗಿ ನಾನು ಬಂದಿಲ್ಲವಮ್ಮ. ಮತ್ತೇನು ಕಾರಣ? ನನ್ನೊಡೆಯ ಕೌರವೇಶ್ವರ ನೀಡಿದ ಅಪ್ಪಣೆಯಂತೆ ನಾನಿಲ್ಲಿಗೆ ಬರಬೇಕಾಯ್ತು. ಕೌರವನ ಅಪ್ಪಣೆ? ಹೌದು. ಯಾರಿಗೆ ಏನೆಂಬುದಾಗಿ? ಅಪ್ಪಣೆ ನನಗೇ ಇತ್ತದ್ದು. ನಿಮ್ಮಲ್ಲಿಗೆ ಹೋಗಬೇಕು ಅಂತಲೇ ಕಠೋರವಾದ ಆಜ್ಞೆ. ಯಾಕೋ ಅಮ್ಮ? ಏನಪ್ಪ? ನಿಮಗೆ ತಿಳಿಯದೆ ಕಠೋರವಾದ ಒಂದು ಸತ್ಯವನ್ನು ನಾನು ಅರಿಯುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಏನದು? ಏನು ಅಂತ ಇನ್ನೂ ಗೊತ್ತಾಗಲಿಲ್ಲ ಅಮ್ಮ. ಯಾವುದೇ ಸುದ್ದಿ ಇಲ್ಲಿವರೆ ನಿಮ್ಮ ಕಿವಿಗೆ ಕೇಳಲಿಲ್ಲಲ್ಲ. ಇಲ್ಲ, ಯಾವ ವಿಷಯಕ್ಕಾಗಿ ಹೇಳುವುದಕ್ಕೆ ನೀನು? ಸುಖದ ದ್ಯೂತವನ್ನಾಡುವ ಸೋತನು ನಿಮ್ಮ
ಹೀಗೆ ಎಂದು ಭರವಸೆಯೊಂದಿಗೆ ದ್ಯೂತವನ್ನು ಪ್ರಾರಂಭ ಮಾಡಿ. ದ್ಯೂತವನ್ನು ಆಡುವುದು ಕ್ಷತ್ರಿಯರಾದವರಿಗೆ ಅದು ಭೂಷಣವೇ ಹೌದು, ಸಪ್ತ ವ್ಯಸನಗಳಲ್ಲಿ ಒಂದಾದಲ್ವೇ. ಆದರೆ ಅದರಲ್ಲಿ ಏನು ತಪ್ಪು ಹೇಳು? ಏನು ತಪ್ಪಿಲ್ಲ, ಮತ್ತೆ ಅದರ ನಡೆ ವಿಪರೀತವಾಗಿ ಹೋಯ್ತಲ್ಲ. ಅದೇನು ನನಗೆ ತಿಳಿಯದಿದ್ದಂತ ಹೊಸ ನಡೆ? ಸುಖದ ದ್ಯೂತ ಅಂತ ಹೆಸರಿಗೆ ಮಾತ್ರ ಪ್ರಾರಂಭ ಮಾಡಿದ್ದಮ್ಮ. ಆಮೇಲೆ ಅದೇ ಪಗಡೆ ಪಣವಾಗಿ ಪರಿಣಮಿಸಿತು. ಪಣವಿಟ್ಟು ಆಡಿದರೆ ಹೌದು. ಏನನ್ನೆಲ್ಲ ಪಣ ಇಟ್ಟರು ಅಮ್ಮ? ನಿಮ್ಮ ಪತಿದೇವ ಪ್ರಥಮವಾಗಿ ತನ್ನಲ್ಲಿರುವ ಸೇನೆಯನ್ನೇ ಪಣವಾಗಿಟ್ಟರು. ಪರಿಣಾಮ ನಿಮ್ಮ ಗಂಡನಿಗೆ ಸೋಲಾಯ್ತಮ್ಮ. ಆದರೆ ಆಮೇಲೆ ಪಂಥ ಮುಂದುವರಿತ ಹೋದಂತೆ ಯಾವುದೋ ಒಂದು ಲೋಕದಲ್ಲಿ ಭ್ರಮಾಲೋಕದಲ್ಲಿದ್ದರೋ ಯಾಕೆ ಏನು ಅಂತ ನನಗೆ ಒಂದೂ ಅರ್ಥವಾಗಲಿಲ್ಲ. ನಾನಲ್ಲಿ ಸಾಕ್ಷೀಭೂತನಾಗಿ ನಾನೇ ನಿಂತಿದ್ದೆಮ್ಮ. ಏನಾಯ್ತಪ್ಪ? ಆಮೇಲೆ ರಾಜ್ಯದ ಸರ್ವ ಬೊಕ್ಕಸವನ್ನೇ ಸಂಪತ್ತನ್ನೇ ಪಣಕ್ಕಿಟ್ಟು ಬೊಕ್ಕಸ ಭಂಡಾರವನ್ನು ಇಟ್ಟರೆ ಹೌದು. ಅದರಲ್ಲೂ ಸೋಲನ್ನು ಕಾಣಬೇಕಾಯ್ತು. ಅಲ್ಲೂ ಸೋಲೆ ಹೌದು. ಅಲ್ಲಿಗಾಗುವಾಗ ಆಟ ಮುಗಿತಿತ್ತೆ? ಇಲ್ಲಮ್ಮ. ಮತ್ತೆ ಆಟ ಮುಂದುವರಿತ ಈ ಆಟ ಕ್ರೋಧದ ರೂಪವನ್ನು ತಾಳುವುದಕ್ಕೆ ಪ್ರಾರಂಭ ಮಾಡಿತು. ಅದರ ಪರಿಣಾಮ ಒಬ್ಬೊಬ್ಬರೇ ತಮ್ಮಂದಿರನ್ನು ಪಣಕ್ಕಿಟ್ಟುವುದಕ್ಕೆ ತೊಡಗಿದ್ರು. ನಿಮ್ಮ ಗಂಡ ಇಂದ್ರಪ್ರಸ್ಥ ಇತ್ತಲ್ಲ, ಅದನ್ನು ಒಟ್ಟಿಗೆ ಬೊಕ್ಕಸೊಟ್ಟಿಗೆ ಮೊದಲೇ ಕೊಟ್ಟ ಆಗಿದೆ. ಎರಡನೇ ಸ್ವರ್ಗವಾದಂತಹ ಇಂದ್ರಪ್ರಸ್ಥವನ್ನು ನಮ್ಮವರು ಸೋತಾರೆ. ಆಗಲಿ. ಆ ಬಳಿಕ ತಮ್ಮಂದಿರನ್ನು ಒಬ್ಬೊಬ್ಬರನ್ನಾಗಿಯೇ ದ್ಯೂತಕ್ಕೆ ಪಣವಾಗಿಟ್ಟರು ಹೌದು. ಅದರಲ್ಲೂ ಸೋಲುತ್ತಾ ಎಲ್ಲ ತಮ್ಮಂದಿರನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಮ್ಮಂದಿರನ್ನು ಸೋತಾರೆ ಹೌದು. ಆ ಬಳಿಕ ನಾನು ಸಂತಸ ಪಡಿ, ಇನ್ನಾದ್ರೂ ಇದು ಮುಗಿಯುತ್ತದೆ ಎನ್ನುವ ಎಲ್ಲಾದ್ರೂ ಆಟ ಮುಗಿದಿರಬೇಕಲ್ಲ. ಎಲ್ಲವನ್ನು ಕಳಗೊಂಡಂತಹ ಧರ್ಮಪ್ರಭು ತನ್ನೇ ತಾನು ಪಣಕ್ಕೊಟ್ಟಿದ್ರಮ್ಮ. ತನ್ನೇ ತಾನು ಹೌದು ಪಣಕ್ಕೊಟ್ಟಿದರೆ ಹೌದಮ್ಮ. ಅದರ ಪರಿಣಾಮವೇ ಹಾಗಾಯ್ತಮ್ಮ. ಕೌರವನಿಗೆ ಜಯ ಆಯ್ತು. ತನ್ನನ್ನು ಸೋತರೆ ಹೌದು. ಈಗಲಾದ್ರೂ ಆಟ ಮುಗಿದಿರ್ಬೇಕಲ್ಲ ಕಾರ್ತಿಕಾಮಿ. ನಾವೆಲ್ಲ ಹಾಗೆ ಭಾವಿಸಿದುಂಟಮ್ಮ. ಆದ್ರೆ ದುರುಳ ಕೌರವನ ಕೈಗೆ ಸಿಕ್ಕ ಮೇಲೆ ಮುಂದೇನು ಇನ್ನು ಆಟ ಮುಗಿಯುತ್ತದೆ ಎನ್ನುವ ಹೊತ್ತಿಗೆ ಕೊನೆಯದಾದ ಒಂದು ದಾಳ ಇತ್ತಮ್ಮ, ಅದನ್ನು ಎಸೆದ್ರು ನಿಮ್ಮ ಗಂಡ. ಯಾವ ದಾಳವಪ್ಪ? ಮತ್ತಾರಲ್ಲಮ್ಮ, ನಿಮ್ಮನ್ನೇ ದಾಳವಾಗಿ ಮುಂದಿಟ್ಟರಮ್ಮ. ನನ್ನೇ ಬಣಲಾಗಿಟ್ಟರೆ ಹೌದಮ್ಮ. ಅದರ ಪರಿಣಾಮ ನಾನು ಯಾವ ನಾಲಗೆ ಎಂದು ಹೇಳಲಿದ್ದಾಯೇ, ಮೊದಲಿಂದ ಸೋಲಿನ ಸರಮಾಲಿನ ಅನುಭವಿಸ ಹೋದಂತಹ ಧರ್ಮರಾಜನಿಗೆ ಇಲ್ಲಿಯೂ ಸೋಲಿನ ಮುಖವನ್ನೇ ಕಾಣಬೇಕಾಯ್ತಮ್ಮ. ಆದ್ರೆ ನೀನೇನು ಬಂದೆ? ಆದ್ರೆ ಒಂದು ಇಷ್ಟ ಆಗುವಾಗ ಕೌರವ ಸಿಂಹಾಸನಿದ್ದವ ನೇರವಾಗಿ ಬಂದು ನನ್ನನ್ನು ಎಳೆದುಕೊಂಡು ಬಂದು ನಿನ್ನಿಂದ ಒಂದು ಕಾರ್ಯ ಆಗಬೇಕು, ಈ ಕ್ಷಣವೇ ದ್ರೌಪದಿ ಅಂತಃಪುರವಾಗಿ ಹೋಗಬೇಕು, ಅವಳನ್ನು ಕರ್ಕೊಂಡು ಬರಬೇಕು, ಬರುವುದಿಲ್ಲ ಅಂತ ಹೇಳಿದ್ರೆ ಬಲತ್ಕಾರವಾಗಿ ಎಳೆದುಕೊಂಡು ಬಾ.
ಆಜ್ಞೆಯನ್ನು ಮೀರಲಾರನಮ್ಮ. ರಾಜಾಜ್ಞೆ ತಪ್ಪಿದರೆ ನನ್ನ ಶಿರವು ಹೋದೀತು. ಆದ್ದರಿಂದಮ್ಮ ನನ್ನೊಟ್ಟಿಗೆ ಬಂದರೆ ಅಂತ್ಯದವರೆಗೆ ಸೋಲೇ ಸೋಲು. ಅದನ್ನೊರೆತು ಇನ್ನೇನು ನಡೆಯಲಿಲ್ಲ ಮಲ್ಲೆ. ಹಾಗೆಂದು ದ್ಯೂತವನ್ನು ಆಡದವರೇನಲ್ಲ ನನ್ನ ಗಂಡ. ದ್ಯೂತದ ಸೂಕ್ಷ್ಮವನ್ನು ತಿಳಿದಂತಹ ನನ್ನ ಗಂಡನ ಪಾಲಿಗೆ ಸೋಲು ಸಮಸಿಬೇಕಿದ್ರೆ ಏನು ಕಾರಣ ಇರಬಹುದು? ಇದೇನು ಆಕಸ್ಮಿಕವಲ್ಲ. ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಂತಹ ವಿದುರ ಮಹಾಶಯ ಈ ವಿಷಯವನ್ನು ಗುಪ್ತವಾಗಿ ನಮಗೆ ಮೊದಲೇ ತಿಳಿಸಿದ್ದ. ಭೀಷ್ಮ ದ್ರೋಣಾದಿಗಳು ನಿಮಗೆ ಸೂಚಿಸಿದ್ದಾರೆ ಪಾಂಡವರು ಹಸ್ತಿನಾವರತಿಗೆ ಬರುವುದು ಬೇಡ, ಬಂದರೆ ಕೇಡು ಕಾದಿದೆ ಅನ್ನುವ ಹಾಗೆ. ಹಾಗೆಂದು ಆ ಹಿರಿಯರಾಡಿದಂತಹ ಮಾತನ್ನು ಧಿಕ್ಕರಿಸಿ ವಿರೋಧಿಸಿ ಧೃತರಾಷ್ಟ್ರ ಭೂಪತಿಯ ಮಾತು ಅನ್ನುವ ಹಾಗೆ ಗೌರವಿಸಿ ಬಂದದಕ್ಕೆ ನಾವೇ ಕೈಯಾರೆ ಅಪಮಾನವನ್ನು ಕೇಳಿ ಪಡೆಕೊಂಡ ಹಾಗಾಯಿತು. ನಮ್ಮ ಈ ದುಸ್ಥಿತಿಗೆ ನಾವೇ ಕಾರಣರಾಗುವ ಹಾಗಾಯಿತು. ಇರಲಿ, ಇದು ಇಷ್ಟಕ್ಕಾಗಿ ಚಿಂತಿಸುವುದಲ್ಲ, ಆಲೋಚಿಸಬೇಕಾಗಿದೆ. ಹೇಗಾಯಿತು ನಮ್ಮವರಿಗೆ ಸೋಲು? ಅರ್ಥವಾಗ್ತಾ ಇದೆ. ಈ ದ್ಯೂತವನ್ನು ಆಡಿದವರು ಕೈತವದ ದೀಕ್ಷಾ ಗುರು ಶಕುನಿ ಮಹಾಶಯ. ಹಾಗಾದ್ರೆ ಧರ್ಮ ದಾಟ ಇಲ್ಲಿ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಎಲ್ಲಿ ನಡೆಯುವುದಕ್ಕೆ ಸಾಧ್ಯ? ಹಾಗಾದ್ರೆ ಏನಾದ್ರೂ ಮೋಸ ನಡೆದಿರಲೇಬೇಕು. ಕುತಂತ್ರಕ್ಕೆ ಮತ್ತೊಂದು ಹೆಸರೇ ಅಲ್ವೇ ಅಮ್ಮದು? ಅಲ್ವೇ. ಹಾಗಾಗಿ ದೂತ ಒಂದು ಮಾತನ್ನು ಹೇಳ್ತೇನೆ, ಕೇಳ್ತೀಯ? ಸಂತೋಷ. ನಿಯಮಜಾತ ತನ್ನನು ಸೋತನ ತರ ಸೋತನೇತ ಎನ್ನ ಕೇಳು ದೂತ. ಅಮ್ಮ
ನೀನು ಕೌರವನ ಕಡೆ ಆಳಾದ್ರೂ ಬಂದಾಗಲೇ ನನ್ನನ್ನು ಅಮ್ಮ ಎಂಬ ಹಾಗೆ ಸಂಬೋಧಿಸುವನಿದ್ದೀಯ. ನಿನ್ನ ಮನಸ್ಸೇನು ಅನ್ನುವುದನ್ನು, ನಿನ್ನ ಅಂತಃಕರಣ ಏನದು ಅನ್ನುವುದನ್ನು ನಾನು ತಿಳಿದವಳಿದ್ದೇನೆ. ಹಾಗಾಗಿ ನಿನ್ನೊಂದು ಮಾತು ಕೇಳ್ತೇನೆ. ಸ್ವಾಮಿನಿಷ್ಠ ಸೇವಕನಾದಂತಹ ನೀನು ಸಭೆಯಲ್ಲಿ ನಡೆದಂತಹ ದ್ಯೂತದ ಪ್ರತ್ಯಕ್ಷ ದರ್ಶಿಯಲ್ಲವೇ, ದ್ಯೂತವನ್ನು ಕಣ್ಣಾರೆ ಕಂಡವನಲ್ಲವೇ ನೀನು, ಸಾಕ್ಷಿಭೂತನಾಗಿ ನಾನಲ್ಲಿದ್ದೇನಮ್ಮ. ಹಾಗಾದ್ರೆ ಒಂದು ಮಾತನ್ನು ಪ್ರಾಮಾಣಿಕವಾಗಿ ತಿಳಿಸ್ತೀಯ. ಏನಮ್ಮ? ದ್ಯೂತದಲ್ಲಿ ಯಮಜಾತ ತನ್ನ ಸೋತ ಮೇಲೆ ನನ್ನನ್ನು ಪಣದಲ್ಲಿ ಒಡ್ಡುದೇ ಅಲ್ಲ, ಮೊದಲಾಗಿ ನನ್ನನ್ನು ಒಡ್ಡಿ ಸೋತು ಆ ಬಳಿಕ ತನ್ನನ್ನು ತಾನು ಸೋತದೆ, ಇದನ್ನು ಹೇಳ್ತೀಯ ಅಮ್ಮ? ಈ ಮಾತು ನಮಗೆ ಇಲ್ಲಿವರೆಗೆ ಅರ್ಥವೇ ಆಗಲಿಲ್ಲ. ಈಗ ನನಗೆ ಗೊತ್ತಾದ್ದು, ಧರ್ಮರಾಜ ಸೋತ ಬಳಿಕ ನಿಮ್ಮನ್ನು ಪಣಕ್ಕಿಟ್ಟದ್ದು. ಹೌದೇ? ಹೌದು, ಇದೌದು, ಇದು ಸತ್ಯ. ಸತ್ಯವೇ? ಹೌದಮ್ಮ, ನಾನೇ ಇದ್ದೇನಲ್ಲ, ಕಣ್ಣಾರೆ ಕಂಡಿದ್ದೇನಲ್ಲ. ದೂತನಿ ಲಾಲಿ ಸೈಯ ಸಂತೋಷವಾಯ್ತು. ಯಾಕಮ್ಮ? ಕಾರಣ ಏನು ಬಲ್ಲಯ್ಯ? ಇಲ್ಲೊಂದು ಧರ್ಮ ಸೂಕ್ಷ್ಮವು ಹುಟ್ಟಿಕೊಳ್ತದೆ. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯೇ ಆಗಲಿ ತನ್ನನ್ನು ತಾನು ಸೋತ ಬಳಿಕ ಮತ್ತೊಬ್ಬ ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಒತ್ತಿಡುವಂತಹ ಅಧಿಕಾರವಾಗಲಿ ಅರ್ಹತೆ ಆಗಲಿ ಆತನಿಗೆ ಇರುವುದಿಲ್ಲ. ಹೌದು ಹೌದು. ಒಂದು ವೇಳೆ ಆತ ಹಾಗೆ ಯಾರನ್ನೇ ಆಗಲಿ ಒತ್ತೆಯಾಗಿಟ್ಟಲ್ಲಿ ಆ ವ್ಯಕ್ತಿಯಾಗಲಿ ವಸ್ತುವಾಗಲಿ ಅದು ಸೋತಂತಾಗುವುದಿಲ್ಲ. ಹಾಗಾಗಿ ನೇರವಾಗಿ ನೀನು ಸಭೆಗೆ ಹೋಗಬೇಕು. ಸಭೆಗೆ ಹೋಗಿ ಆ ಸಭೆಯಲ್ಲಿ ವಿದ್ವಜ್ಜನ ಪರಿವೇಶಿತರಾದಂತಹ ಸಭೆಯಲ್ಲಿ ಜ್ಞಾನಿಗಳಾದಂತಹ ಭೀಷ್ಮ ದ್ರೋಣಾದಿ ವಿದುರರು ಮಂಡಿಸಿರಬಹುದು. ಅವರೆಲ್ಲರೂ ಕೇಳುವ ಹಾಗೆ, ಅವರೆಲ್ಲರಿಗೂ ತಿಳಿಯುವ ಹಾಗೆ ನೀನೊಂದು ಪ್ರಶ್ನೆಯನ್ನು ಕೇಳಬೇಕು. ಏನಮ್ಮ? ಈ ಲೋಕದಲ್ಲಿ ಧರ್ಮರಾಯನು ತನ್ನನ್ನು ತಾನು ಸೋತ ಬಳಿಕ ದ್ರೌಪದಿಯನ್ನು ಒತ್ತೆ ಇಟ್ಟಲ್ಲಿ ದ್ರೌಪದಿ ಸೋತಂತಾಗುವಳೆ ಅದಲ್ಲ, ತನ್ನನ್ನು ತಾನು ಸೋತ ಬಳಿಕ ಯಾವ ವ್ಯಕ್ತಿಯೇ ಆಗಲಿ ಮತ್ತೊಂದು ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಒತ್ತೆಯಿಡುವಂತಹ ಅಧಿಕಾರವನ್ನು ಪಡೆದುಕೊಳ್ತಾನೆ. ಇದು ದ್ರೌಪದಿ ಕೇಳಿದಂತಹ ಧರ್ಮ ಸೂಕ್ಷ್ಮದ ಪ್ರಶ್ನೆ. ಇದನ್ನು ಸಭೆಯಲ್ಲಿ ಎಲ್ಲರೂ ಸರಿಯಾಗಿ ಕೇಳುವ ಹಾಗೆ ಹೇಳಬೇಕು. ಮಾತ್ರವೇ ಅಲ್ಲ, ಇದಕ್ಕೆ ದಯಮಾಡಿ ನಿನ್ನ ಉತ್ತರವನ್ನು ಪಡೆದುಕೊಂಡು ಬರಬೇಕು. ಆದರೆ ಒಂದು ಉಪಕಾರ ಮಾಡಬೇಕು. ಸಂಶಯ ಉಂಟು. ಸಂಶಯವಲ್ಲವಪ್ಪ, ನಾನು ಹೇಳಿದಂತಹ ಮಾತಿನಲ್ಲಿ ಒಂದು ಅಕ್ಷರವನ್ನು ಸೇರಿಸುವುದಾಗ್ಲಿ ಅಲ್ಲ, ಒಂದು ಅಕ್ಷರವನ್ನು ಬಿಡುವುದಾಗ್ಲಿ ಮಾಡಬೇಡ. ಉತ್ಪ್ರೇಕ್ಷೆ ಹೋಗಿ ಬಾ.